ಸರ್ ವಿಜಯನಗರದಲ್ಲಿ ಕೃಷ್ಣಪ್ಪರ್ ಬಿಟ್ರೆ ಬೇರೆ ಯಾರು ಇಲ್ಲ ಸರ್ ಮೂರು ಸತಿ ಆಟ್ರಿಕಲ್ ಗೆದ್ದಿದ್ದಾರೆ ಕೆಲಸ ಮಾಡ್ತಾರೆ ಶಾಸಕರು ಯಾವ ರೀತಿ ಕೆಲಸಕ್ಕಿಂತನೂ ಅವರು ಬಡೂರಿಗೆ ದಾನ ಮಾಡೋದೇ ಜಾಸ್ತಿ ಮಕ್ಕಳಿಗೆ ಎಂಟು ಕ್ಷೇತ್ರದಲ್ಲಿ ಮೂರು ಸಾರ ಕೊಡ್ತಾರೆ ಬೆಳಗ್ಗೆ ಆದ್ರೆ ಟಿಫನ್ ಕೊಡ್ತಾರೆ ಬೇಕಾದವರಿಗೆಲ್ಲ ಸಹಾಯ ಮಾಡ್ತಾನೆ ಇದ್ದಾರೆ ಸರ್ ಇದುವರೆಗೂ ಇನ್ನು ಬಿಜೆಪಿಯಲ್ಲಿ ಈ ಒಂದು ಭಾಗದಲ್ಲಿ ರವೀಂದ್ರ ಅವರು ನಿಲ್ತಾ ಇದ್ದಾರೆ ಅವರಿಗೆ ಪೈಪೋಟಿ ಕೊಡಕ್ಕಿದ್ದಾರೆ ಬಿಜೆಪಿನ ತರಬೇಕು ಬಿಜೆಪಿ ಅಲ್ಲೇ ಇದೆ ಸರ್ ಎಲ್ಲರಿಗೂ ಬಿಜೆಪಿ ಅಂದ್ರೆ ಬೇಜಾರಾಗ್ಬಿಟ್ಟೈತೆ ಅಂದ್ರೆ ಏನಂದ್ರೆ ಏನು ಮಾಡ್ತಾರಲ್ಲ ಬಡೂರಿಗೆ ಬಿಜೆಪಿ ಅಂತೂ ಇಲ್ಲಿ ಬರೋದು ಡೌಟ್ ಸರ್ ಇಲ್ಲಿ ಸಿಲಿಂಡರ್ 2000 ರೂಪಾಯಿ ಮಾಡ್ತಾರೆ ಬಿಜೆಪಿ ಸರ್ಕಾರ ಬಂದ್ರೆ ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾವು ಮುಖ್ಯಮಂತ್ರಿ ಆಗ್ತೀವಿ ಎಲ್ಲಾ ಕಡೆ ಅಭ್ಯರ್ಥಿ ಆಗ್ತೀವಿ ಇಲ್ಲ 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 ಸರ್ ಆಗಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಜೆಡಿಎಸ್ ಅಂತೂ ಬರಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರ ಸಿಕ್ಕಪಟ್ಟೆ ಇಲ್ಲೂ ಕೂಡ ಯಾವ ರೀತಿ ಇದೆ ಯಾಕಂತ ಹೇಳಿದ್ರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕೂಡ ಕರೀತಾ ಇದ್ದಾರೆ ಕಾಂಗ್ರೆಸ್ನಿಂದ ಎಂ ಕೃಷ್ಣಪ್ಪ ಅವರು ಇದ್ರೆ ಬಿಜೆಪಿಯಿಂದ ರವೀಂದ್ರ ಅವರು ಇನ್ನು ಜೆಡಿಎಸ್ನಿಂದ ಯಾರು ಅಂತ ಇನ್ನು ಕೂಡ ಗೊಂದಲ ಇದೆ ಬನ್ನಿ ಇಲ್ಲಿನ ಸ್ಥಳೀಯರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಈಗ ಎಷ್ಟು ವರ್ಷದಿಂದ ನೀವು ವಿಜಯನಗರಲ್ಲಿ ಇದ್ದೀರಿ ಸರ್ ನಾನು 15 ವರ್ಷದಿಂದ ಇದ್ದೀನಿ ಇಲ್ಲಿ ಸೊ ಈಗ ಸ್ಥಳೀಯ ಶಾಸಕರು ಯಾರು ಸರ್ ಸರ್ ವಿಜಯನಗರದಲ್ಲಿ ಕೃಷ್ಣಪ್ಪರ್ ಬಿಟ್ರೆ ಬೇರೆ ಯಾರು ಇಲ್ಲ ಸರ್ ಮೂರು ಸತಿ ಆಟ್ರಿಕಲ್ ಗೆದ್ದಿದ್ದಾರೆ ಮತ್ತೆ ನಾಲ್ಕನೇ ಬಾರಿನೂ ಅವರೇ ಗೆಲ್ಲಬಹುದು ಅಂತ ನಮಗೆ ಇದೈತೆ ಸರ್ ಕೆಲಸ ಮಾಡ್ತಾರೆ ಶಾಸಕರು ಯಾವ ರೀತಿ ಸರ್ ಮಾಡ್ತಾ ಇದ್ದಾರೆ ಕೆಲಸಕ್ಕಿಂತನೂ ಅವರು ಬಡೂರಿಗೆ ದಾನ ಮಾಡೋದೇ ಜಾಸ್ತಿ ಮತ್ತೆ ಒಂದೊಂದು ಮಕ್ಕಳಿಗೆ 3000 ರೂಪಾಯಿ ಅಂದ್ರೂ ಎಷ್ಟಾಯ್ತು ಲೆಕ್ಕ ಹಾಕಿ ಎಂಟು ಕ್ಷೇತ್ರದಲ್ಲಿ 3000 ಕೊಡ್ತಾರೆ ಕೆಲವರು ಪರಿಚಯದವರು ಇರೋರಿಗೆ 5000 ಕೊಡ್ತಾರೆ 10000 ಕೊಡ್ತಾರೆ ಅದಕ್ಕಿಂತ ಬೇಕಾ ಬೆಳಗ್ಗೆ ಆದ್ರೆ ಟಿಫನ್ ಕೊಡ್ತಾರೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಮತ್ತೆ ಅಂಡರ್ ಪಾಸ್ ಅಲ್ಲಿ ಅಂಗಡಿಗಳು ಕಟ್ಟಿಸ್ಕೊಡ್ತಾ ಇದ್ದಾರೆ ಇನ್ನು ಅದಕ್ಕಿಂತ ಇನ್ನೇನು ಬೇಕು ಸರ್ ಜನರುಗಳಿಗೆ ಮತ್ತೆ ರೋಡ್ಗೆ ತಾರ್ ಎಲ್ಲ ಹಾಕಿಸ್ತಾ ಇದ್ದಾರೆ ಬೇಕಾದವ್ರಿಗೆಲ್ಲ ಸಹಾಯ ಮಾಡ್ತಾನೆ ಇದ್ದಾರೆ ಸರ್ ಇದುವರೆಗೂ ಈ ಕಾಮಗಾರಿಗಳೆಲ್ಲ ಎಲೆಕ್ಷನ್ ಬಂದೊಂದು ಈ ವರ್ಷ ನಡೀತಾ ಇರೋದಾ ಮುಂಚೆ ಅಂದ್ರೆ ಸರ್ ನಡೀತಾನೆ ಇರ್ತದೆ ಈಗೇನಂದ್ರೆ ಕೌನ್ಸಿಲರ್ ಇಲ್ವಲ್ಲ ಹಂಗಾಗಿ ಅವ್ರ ಕೋಟದಲ್ಲಿ ಮಾಡ್ತಾನೆ ಇದ್ದಾರೆ ಒಟ್ಟು ಕ್ಷೇತ್ರದ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ ಸರ್ ಇನ್ನು ಬಿಜೆಪಿಯಲ್ಲಿ ಈ ಒಂದು ಭಾಗದಲ್ಲಿ ರವೀಂದ್ರ ಅವರು ನಿಲ್ತಾ ಇದ್ದಾರೆ ಸರ್ ಅವರು ಲಾಸ್ಟ್ ಟೈಮ್ ನಿಂತಿ ಸೋತ್ರು ಈ ಸತಿನೂ ಅವ್ರಿಗೆ ಪೈಪೋಟಿ ಕೊಡಕ್ಕಿದ್ದಾರೆ ನೋಡ್ಬೇಕು ಯಾರು ಗೆಲ್ತಾರೆ ಏನು ಅಂತ ಎಲ್ಲ ಜನ ಡಿಸೈಡ್ ಮಾಡೋವಂಥದ್ದು ಇನ್ನು ಬೆಂಗಳೂರಿನಲ್ಲಿ ವಿಜಯನಗರ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಇಲ್ಲಿ ಎಂ ಕೃಷ್ಣಪ್ಪ ಅವರ ಆಟ್ರಿಕ್ ಗೆಲುವು ಈ ಬಾರಿನ ಅವ್ರಿಗೆ ಆಟ್ರಿಕ್ ಆಗ್ಬಿಟ್ಟೈತೆ ನಾಲ್ಕನೇ ಬಾರಿ ಅವರೇ ಗೆಲ್ಲಬಹುದು ಸರ್ ಆಟ್ರಿಕ್ ಗೆಲುವು ಇನ್ನು ಅವರೇ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವು ಕಡೆ ಬಿಜೆಪಿನ ತರಬೇಕು ಬಿಜೆಪಿ ಅಲ್ಲೇ ಇದೆ ಸರ್ ಎಲ್ಲರಿಗೂ ಬಿಜೆಪಿ ಅಂದ್ರೆ ಬೇಜಾರಾಗ್ಬಿಟ್ಟೈತೆ ಯಾಕಂದ್ರೆ ಏನಂದ್ರೆ ಏನು ಮಾಡ್ತಾರಲ್ಲ ಬಡವರಿಗೆ ಎಲ್ಲ ಶ್ರೀಮಂತರೇ ಶ್ರೀಮಂತರಾಗ್ತಾರದು ಬಡವರು ಬಡವರಾಗೇ ಇದ್ದಾರೆ ಬಿಜೆಪಿ ಅಂತೂ ಇಲ್ಲಿ ಬರೋದು ಡೌಟ್ ಸರ್ ಇಲ್ಲಿ ಇನ್ನು ಕೇಂದ್ರದಲ್ಲಿ ನಾವೇ ಬಿಜೆಪಿ ಬಂದಿದೀವಿ ಇಲ್ಲೂ ಬಂದ್ರೆ ಉತ್ತಮ ಇಲ್ಲ ಇಲ್ಲ ಸರ್ ಇಲ್ಲಿ ಬರೋದು ಡೌಟ್ ಸರ್ ಬಿಜೆಪಿ ಬರೋ ಡೌಟ್ ಇಲ್ಲಿ ಎಲ್ಲರಿಗೂ ಬೇಜಾರಾಗ್ಬಿಟ್ಟೈತೆ ಬಿಜೆಪಿ ಅಂದ್ರೆ ಇನ್ನು ಬಿಜೆಪಿ ರವೀಂದ್ರ ಇಲ್ಲೇನು ನಿಲ್ತಿದ್ದಾರೆ ಸೊ ಆ ಕಡೆಯಿಂದ ಮಾತು ಕೇಳಿ ಬರ್ತಾ ಇದೆ ಇಲ್ಲ ನಮಗೆ ಲಾಸ್ಟ್ ಟೈಮ್ ಲೀಡಿಂಗು ಇದಾಯಿತು ಈ ಸರಿ ಗ್ಯಾರಂಟಿ ನಮ್ಗೆ ಜನ ಸರ್ ಎಲ್ಲ ಜನ ನೋಡಬೇಕು ಜನ ಯಾವ ಥರ ಡಿಸೈಡ್ ತಗೊಂತಾರೆ ಅಂತ ಈಗ ಜನರಿಗೆ ಬೇಜಾರಾಗ್ಬಿಟ್ಟೈತೆ 350 ರೂಪಾಯಿ ಸಿಲಿಂಡರ್ನ ತಗೊಂಡೋಗಿ 1000 ರೂಪಾಯಿ ಅಂದರೆ ಜನರಿಗೆ ಬೇಜಾರಾಗಿರ್ತದೆ ಇಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ನೀವೇ ಡಿಸೈಡ್ ಮಾಡಿ ಅಲ್ವಾ ಈಗ ಸಿಲಿಂಡ್ರು ಕಾಂಗ್ರೆಸ್ ಇದ್ದಾಗ 360 ರೂಪಾಯಿ 400 ರೂಪಾಯಿ ಗಂಟೆ ಇತ್ತು ಈಗ ಸಿಲಿಂಡ್ರು 1000 ರೂಪಾಯಿ ಮತ್ತೆ ಹಾಲಿಂದೆಲ್ಲ ರೇಟು ಎಣ್ಣೆದೆಲ್ಲ ರೇಟು ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನಿತ್ತು ಹೇಳಿ ಎಲ್ಲ ಕಡಿಮೆನೇ ಇತ್ತು ರೇಟ್ಗಳೆಲ್ಲ ಈಗೆಲ್ಲ ವಿಪರೀತ ರೇಟು ನಮ್ಮಂಥವ್ರು ನೋಡಿ ಇಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಸಿಲಿಂಡ್ರು 1000 ಚಿಲ್ಲರೆ ಕೊಟ್ಟು ಹೆಂಗೆ ತಗೊತಾರೆ ಹಾಂ ಹೌದಲ್ವಾ ಎಲ್ಲ ರೇಟ್ಗಳು ಬಿ ಜೆ ಪಿಯವ್ರು ಬಂದ ಮೇಲೆ ತುಂಬ ರೇಟ್ಗಳು ಜಾಸ್ತಿ ಆಗ್ಬಿಟ್ಟೈತೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು ಈಗೆಲ್ಲ ಏನು 5 ಕೆಜಿಗೆ ಬಂದ್ಬಿಟ್ಟಿದ್ದಾರೆ ಈಗ ಅದನ್ನು ಸ್ಟಾಪ್ ಮಾಡಿಬಿಡ್ತಾರೇನೋ ನೆಕ್ಸ್ಟು ಅವ್ರು ಬಂದರೆ ಸಿಲಿಂಡ್ರು 2000 ರೂಪಾಯಿ ಮಾಡ್ತಾರೆ ಬಿ ಜೆ ಪಿ ಸರ್ಕಾರ ಬಂದರೆ ಅಲ್ಲ ಬಿ ಜೆ ಪಿಯವರು ನಾವು ದೇಶದ ಪ್ರಗತಿ ಯಾ ಅಯ್ಯೋ ಸರ್ ಏನು ಮಾಡ್ತಾ ಇದ್ದಾರೆ ನಾನು ನೋಡ್ತಾನೆ ಇದ್ದೀನಿ ಬಂದಾಗೆಲ್ಲ ಏನು ಮಾಡಿದ್ದಾರೆ ಹೇಳಿ ಏನು ಮಾಡಿಲ್ಲ ಅವರು ಸೊ ಹಾಗಾದ್ರೆ ಈ ಬಾರಿ ಇಲ್ಲಿ ಬಿ ಜೆ ಪಿ ಸರ್ ಈಜಿ ಇಲ್ಲಿ ಬರೋದು ಡೌಟೇ ಸರ್ ಬಿ ಜೆ ಪಿ ಕಾಂಗ್ರೆಸ್ ಅಂತೂ 100%ಗೆ 100% ಎಂ ಕೃಷ್ಣಪ್ಪ ಅವ್ರ ಪರ ಹೌದು ಸರ್ ಎಂ ಕೃಷ್ಣಪ್ಪ ಅವರೇ ಬರೋದು ಸರ್ ಈಗ ಇದನ್ನೇ ಮಾತಾಡಬೇಕಾದ್ರೆ ರಾಜ್ಯ ಮುಖ್ಯಮಂತ್ರಿ ಅಂತ ನೋಡೋದಾದರೆ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಅಂತಂದರೆ ಕುಮಾರಸ್ವಾಮಿ ಅವರು ಇನ್ನು ಬಿ ಜೆ ಪಿಯಿಂದ ಯಾರು ಅಂತ ಗೊತ್ತಿಲ್ಲ ನಿಮ್ಮ ಪ್ರಕಾರ ಯಾರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಸರ್ ನಮಗೆ ಬಿ ಜೆ ಪಿಯಲ್ಲಿ ಏನಂದರೆ ಏನಂದ್ರೆ ಏನು ಮಾಡ್ತಾ ಇಲ್ಲ ಇವಾಗ ನಮಗೆ ಕಾಂಗ್ರೆಸ್ ಬಂದ್ಬಿಟ್ರೆ ತುಂಬ ಅನುಕೂಲವಾಗಿರುತ್ತದೆ
ಇಲ್ಲ ಇವರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇಲ್ಲ ಸಿದ್ದರಾಮಯ್ಯ ಆಗಿರ್ಬೋದು ಯಾರಾದರೂ ಒಬ್ಬರು ಆಗಬೇಕು ಸರ್ ಕಾಂಗ್ರೆಸ್ ಅಲ್ಲಿ ಇನ್ನು ವಿಜಯನಗರಕ್ಕೆ ಜೆ ಡಿ ಎಸ್ ಇಂದ ಅಭ್ಯರ್ಥಿನೇ ಆಗ್ತಾ ಇಲ್ಲ ಯಾಕೆ ಸರ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಅಷ್ಟೊಂದು ಇಲ್ಲ ಸರ್ ಜೆ ಡಿ ಎಸ್ ಗೆ ಅಷ್ಟೊಂದು ಇದಿಲ್ಲ ಅಷ್ಟೇ ಕಾಂಗ್ರೆಸ್ ಬಿಜೆಪಿ ಎರಡು ಬಿಟ್ರೆ ಜೆ ಡಿ ಎಸ್ ಗೆ ಅಷ್ಟೊಂದು ಇಲ್ಲಿ ಇದಿಲ್ಲ ಇನ್ನು ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾವು ಮುಖ್ಯಮಂತ್ರಿ ಆಗ್ತೀವಿ ಎಲ್ಲ ಕಡೆ ಅಭ್ಯರ್ಥಿ ಆಗ್ತೀವಿ ಇಲ್ಲಿ ವಿಜಯನಗರದಲ್ಲಂತೂ ಬಾವುಟ ಆರ್ಸೋದು ಇಲ್ಲ 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 ಸರ್ ಆಗಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಜೆ ಡಿ ಎಸ್ ಅಂತೂ ಬರಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಬಟ್ ಅಲ್ಲಿ ಫೈಟ್ ಇದೆಯಾ ಕಾಂಗ್ರೆಸ್ ಬಿಜೆಪಿಗೆ ಇಲ್ಲಿ ಹಾಂ ಇಲ್ಲಿ ಫೈಟ್ ಐತೆ ಸರ್ ಅದು ಎರಡೇ ಫೈಟ್ ಇರೋದು ಇನ್ನು ಜೆ ಡಿ ಎಸ್ ಅಂತೂ ಫೈಟ್ ಇಲ್ಲ ಬಿಡಿ ಏನೋ ಚಾನ್ಸ್ ಇದೆಯಾ ಬಿಜೆಪಿ ಬಾವುಟ ಆರಕ್ಕೆ ಇಲ್ಲ 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 ಸರ್ ಆಗಿಲ್ಲ ಬಿಡಿ ಸಾಧ್ಯ ಇಲ್ಲ ಬಿಡಿ ಸರ್ ಬೇಜಾರಾಗ್ಬಿಟ್ಟೈತೆ ಜನರಿಗೆ ಬಿಜೆಪಿ ಅಂದರೆ ಬೇಜಾರಾಗ್ಬಿಟ್ಟೈತೆ ಯಾಕೆ ಬಿಜೆಪಿ ಅವರು ತುಂಬ ಉತ್ತಮ ಆಡಳಿತ ಎಲ್ಲಿ ಸರ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇಲ್ಲ ಇರೋ ಅಕ್ಕಿ ಕೊಡೋದನ್ನೇ ಕಮ್ಮಿ ಮಾಡಿಬಿಟ್ರು ಇನ್ನು ಬಿಜೆಪಿ ಅವರು ಹೇಳ್ತಿದ್ದಾರೆ ನಮಗೆ ಈ ಸರಿ ಒಂದು ಚಾನ್ಸ್ ಒಂದು ಅವಕಾಶ ಕೊಟ್ಟು ನೋಡಿ ಬರೀ ಇದೇ ಹೇಳೋದು ಬರೀ ಇದೇ ಹೇಳ್ತಾನೆ ಇದ್ದಾರೆ 10 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ ಬರೀ ಇದೇ ಹೇಳ್ತಾ ಇರೋದು ಏನು ಮಾಡ್ತಾ ಇಲ್ಲ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ಇಲ್ಲಿ ಸ್ಥಳೀಯವಾಗಿ ವಿಧಾನ ಪಕ್ಷದ ಒಂದು ಇದು ಬರ್ತಿದೆ ಎಂ ಎಲ್ ಎ ಎಲೆಕ್ಷನ್ ಸೊ ಎಂ ಎಲ್ ಎ ಇಲ್ಲಿ ಯಾರು ಇದ್ದಾರೆ ಈಗ ಪ್ರೆಸೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಕೃಷ್ಣಪ್ಪ ಅವರು ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಹಾಂ ಮಾಡ್ತಾ ಇದ್ದಾರೆ ಸೊ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಆಲ್ಮೋಸ್ಟ್ ಘೋಷಣೆ ಆಗ ಇದರಲ್ಲಿ ಇದ್ದಾರೆ ಇನ್ನು ಎಂ ಕೃಷ್ಣಪ್ಪ ಅವರೇ ಕಾಂಗ್ರೆಸ್ನಿಂದ ಫಿಕ್ಸ್ ಸೊ ಗೆಲ್ತಾರೆ ಈ ಬಾರಿ ಎಂ ಎಲ್ ಎ ಅವರ ಗೆಲ್ಲ ಚಾನ್ಸ್ ಇದೆ ಕೆಲಸ ಮಾಡ್ತಾ ಇದ್ದಾರೆ ಜನರು ಮಾಡ್ತಾ ಇದ್ದಾರೆ ಹಾಂ ಇನ್ನು ಸುಮಾರು ಜನ ಹೇಳ್ತಿದ್ದಾರೆ ವಿಜಯನಗರದಲ್ಲಿ ನಾವು ಬಿಜೆಪಿನ ತಗೊಂಡ್ಬರ್ತೀವಿ ಕೃಷ್ಣಪ್ಪ ಅವ್ರನ್ನ ಸೋಲಿಸ್ತೀವಿ ಅಂತ ನೀವೇನು ಹೇಳ್ತೀರಿ ನಮ್ಮ ಲೆಕ್ಕ ಪರ್ಸೆಂಟ್ ಲೆಕ್ಕ ಹಾಕೊಂಡ್ರೆ ಕೃಷ್ಣಪ್ಪ ಅವರೇ ಬರ್ಬೋದು ಏನು ಏನು ಅಂತ ಒಳ್ಳೆ ಕೆಲಸ ಏನೇನು ಮಾಡ್ತಿದ್ದಾರೆ ಕೃಷ್ಣಪ್ಪ ಅವರು ಸರ್ ಮಾಡ್ತಾ ಇದ್ದಾರೆ ನಮಗೆ ಹೊರಗಡೆ ಅದೆಲ್ಲ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಮಾರ್ಕೆಟ್ಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ನಮ್ಗೆ ಗೊತ್ತಿರೋದು ಅದು ಮಾರ್ಕೆಟ್ಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಇನ್ನು ಈ ಕಾಮಗಾರಿ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಆಗ್ತಿದೆಯಾ ಅಥವಾ ಬೇರೆ ಮೊದಲಿಂದ ನಡೀತಾ ಇದೆ ಮೊದಲಿಂದ ನಡೀತಾ ಇದೆ ಇನ್ನು ಹಾಗಾದರೆ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಬರೋದು ಡೌಟ್ ಇದೆಯಾ ಇಲ್ಲಿ ನಾವು ಅದು ಹೇಳೋಕ್ಕಾಗಲ್ಲ ಟೋಟಲಾಗಿ ಹೇಳ್ಬೇಕಂದ್ರೆ ಅವ್ರು ಬರ್ಬೋದು ಅಂತ ನಾವು ಬರ್ಬೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ